ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ, ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಬೇಗನೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶಿಷ್ಟ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಒಳ್ಳೆ ಆ್ಯಪ್ ಕೂಡ, ಆಲ್ ಇನ್ ಒನ್ ಆ್ಯಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ, ತಡ ಮಾಡೋದು ಬೇಡ. ಫಸ್ಟ್ ನಾನು ಪ್ಲೇ ಸ್ಟೋರಿಗೆ ಹೋಗ್ತೀನಿ. ಪ್ಲೇ ಸ್ಟೋರಿಗೆ ಹೋಗಿ ಡ್ರೂಪ್ ಅಂತ ನಾನೀಗ ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ಡೌನ್ಲೋಡ್ಸ್ ನೋಡ್ಬೋದು, 10 million ಅಷ್ಟು ಈ ಆ್ಯಪ್ ಡೌನ್ಲೋಡ್ ಆಗಿದೆ, ಹಾಗೂ ರೇಟಿಂಗ್ ಕೂಡ ಚೆನ್ನಾಗಿದೆ, 4.6 ಅಷ್ಟೇ ಇದೆ. ಓಕೆ, ನನಗೆ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇಂಟರ್ಫೇಸ್ ಇದೆ ಅಂತ. ನೋಡಿ, ನಿಮಗೆ ನಾರ್ಮಲ್ ಆಗಿ ಒಂದು ಡಯಲರ್ನ ನೀವು ಯೂಸ್ ಮಾಡಿರ್ತೀರ, ಅದು ತುಂಬ ಹಳೇದಾಗಿರುತ್ತೆ, ಹಾಗೂ ಒಂದು ಒಳ್ಳೆ ಇಂಟರ್ಫೇಸ್ ಕೂಡ ಇರಲ್ಲ. ಬಟ್ ಈ ಆ್ಯಪ್ನಲ್ಲಿ ನಿಮಗೆ ನೀವು ನೋಡ್ಬೋದು ಒಂದು ಒಳ್ಳೆ ಇಂಟರ್ಫೇಸ್ ಕೂಡ ನೀವು ನೋಡ್ಬೋದು. ಓಕೆ, ಈ ಆ್ಯಪ್ನ ವಿಶೇಷತೆ ಏನು ಅಂದರೆ, ಈ ಆ್ಯಪಲ್ಲಿ ನೀವು ಕಾಲ್ನ ರೆಕಾರ್ಡ್ ಕೂಡ ಮಾಡ್ಬೋದು, ಹಾಗೂ ಯಾವುದೇ ಕಾಲ್ಸ್ನ ಬ್ಲಾಕ್ ಕೂಡ ಮಾಡ್ಬೋದು, ಹಾಗೂ ನಿಮ್ಮ ಫ್ರೆಂಡ್ಸ್ನ ಬರ್ಡೇ ಯಾವುದೇ ಇರ್ಬೋದು ರಿಮೈಂಡರ್ ಕೂಡ ಆಪ್ಷನ್ ಅವೈಲಬಲ್ ಇದೆ. ನೀವು ಸೆಪ್ರೇಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೂ ಇನ್ನೂ ಅಡಿಷ್ನಲ್ 30-40 ಆ್ಯಪ್ಸು ಈ ಒಂದು ಆ್ಯಪ್ನಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್. ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಆಪ್ಷನ್ ಇಲ್ಲಿ ಕಂಪ್ಲೀಟ್ ಕಾಂಟ್ಯಾಕ್ಟ್ಸ್ ಇದೆ, ಸೆಕೆಂಡ್ ಸ್ಟಾರ್ ಅಂತ ಆಪ್ಷನ್ ಅವೈಲಬಲ್ ಇದೆ, ಇಲ್ಲಿ ನಿಮಗೆ ಯಾವುದೇ ಫೇವ್ರೇಟ್ ಕಾಂಟ್ಯಾಕ್ಟ್ಸ್ನ ಆ್ಯಡ್ ಕೂಡ ಆಗುತ್ತೆ. ಥರ್ಡಲ್ಲಿ ನಿಮಗೆ ಹಿಸ್ಟ್ರಿ ಬರುತ್ತೆ, ನೀವು ಯಾರಿಗೋ ಕಾಲ್ ಮಾಡಿದ್ರೆ ಹಿಸ್ಟ್ರಿ ಕೂಡ ಸೇವ್ ಆಗುತ್ತೆ. ಫೋರ್ತು ಲಾಸ್ಟು ತುಂಬ ವಿಶಿಷ್ಟವಾದ ಆಪ್ಷನ್ನು, ನಾನು ಲಾಸ್ಟಿಗೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ, ಹಾಗೂ SMS ಇದೆ, ಮತ್ತು ವಾಟ್ಸ್ಆ್ಯಪ್ ಇದೆ. ಡೈರೆಕ್ಟ್ ನೀವು ವಾಟ್ಸ್ಆ್ಯಪ್ ಕೂಡ ಜಂಪ್ ಕೂಡ ಆಗ್ಬೋದು ಈ ಆ್ಯಪ್ನ ಮುಖಾಂತರ. ಓಕೆ, ಇಲ್ಲಿ ನೀವು ನೋಡ್ಬೋದು ಸೆಟ್ಟಿಂಗ್ಸ್ ಆಪ್ಷನಿಗೆ ನಾನು ಬರ್ತೇನೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನಿಗೆ ಬಂದರೆ ಇಲ್ಲಿ ಡಯಲರ್ ಅಂತ ಆಪ್ಷನ್ ಇದೆ. ಡಯಲರಲ್ಲಿ ನಿಮಗೆ ಡಯಲರ್ ಥೀಮ್ಸ್, ಯಾವುದೇ ಥೀಮ್ಸ್ ಬೇಕೋ ಆ ಥೀಮ್ಸ್ನ ನೀವು ಸೆಲೆಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಹೇಳಿದ್ದೆ ಕಾಲ್ನ ರೆಕಾರ್ಡ್ ಕೂಡ ಮಾಡ್ಬೋದು ಅಂತ, ಇಲ್ಲಿ ಕಾಲ್ ರೆಕಾರ್ಡರ್ ಆಪ್ಷನ್ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿ ಕಾಲ್ನ ರೆಕಾರ್ಡ್ ಆಪ್ಷನ್ ಆನ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟು ಪಾಪಪ್ ಇದೆ, ಪಾಪಪ್ಪಲ್ಲಿ ನಿಮಗೆ ಯಾವುದೇ ಮಿಸ್ ಕಾಲ್ಸ್ ಬಂದಿರ್ಬೋದು ಅಥವಾ ಕಾಲ್ಸ್ ಬಂದರೆ ಅದು ಮಿಸ್ ಕಾಲ್ ಆಗಿರುತ್ತೆ. ಓಕೆ, ಆ ಮಿಸ್ ಕಾಲ್ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ, ನಿಮ್ಮ ಡಯಲ್ ಸ್ಕ್ರೀನಲ್ಲಿ ಪಾಪಪ್ ಕೂಡ ಆಗುತ್ತೆ. ತುಂಬ ಒಳ್ಳೆ ಆ್ಯಪು, ನೀವು ಯಾವುದೇ ಕಾಲ್ಸ್ನ ಮಿಸ್ ಕೂಡ ನೀವು ಮಾಡ್ಕೊಳ್ಳಲ್ಲ. ಓಕೆ, ಇಲ್ಲಿ ಕಾಲ್ ಬ್ಲಾಕರ್ ಅಂತ ಇದೆ. ನೋಡಿ, ನೀವು ಯಾವುದೇ ಬೇರೆ ಸೆಪ್ರೇಟ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿ ಕಾಲ್ನ ಬ್ಲಾಕ್ ಮಾಡ್ಕೊಳ್ಳೋಕೆ ಯೂಸ್ ಮಾಡಿರ್ತಿರ್ತೀರ, ಆದರೆ ಈ ಒಂದು ಆ್ಯಪ್ನಲ್ಲಿ ನೀವು ಕಾಲ್ನ ಬ್ಲಾಕ್ ಕೂಡ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಓಕೆ, ನೀವು ಈಸಿಯಾಗಿ ಕಾಲ್ನ ಬ್ಲಾಕ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ತುಂಬ ಥೀಮ್ಸ್ಗಳು ಅವೈಲೇಬಲ್ ಇದೆ, ನಿಮಗೇನಾರ ಈ ಥೀಮ್ಸ್ ಬೇಜಾರಾಯಿತು ಅಂದರೆ ಬೇರೆ ಥೀಮ್ಸ್ಗಳನ್ನ ಯೂಸ್ ಕೂಡ ಮಾಡ್ಕೊಬೋದು. ಓಕೆ, ಇಲ್ಲಿ ನೋಡಿ ಕಾಂಟ್ಯಾಕ್ಟ್ಸ್ ಇದೆ. ಕಾಂಟ್ಯಾಕ್ಟ್ಸಲ್ಲಿ ಇಲ್ಲಿ ನೋಡಿ ಸರ್ ನೇಮ್ ಫಸ್ಟು ಅಥವಾ ಲಾಸ್ಟು, ಇಲ್ಲಿ ಯಾವ ಥರ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೂ ಬರ್ಡರ್ ರಿಮೈಂಡರ್ ಹೇಳಿದ್ದೆ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮ್ಮ ಯಾವುದೇ ಫ್ರೆಂಡ್ಸ್ನ ಬರ್ಡೇ ರಿಮೈಂಡರ್ ಕೂಡ ಆಪ್ಷನ್ ಅವೈಲಬಲ್ ಇದೆ, ಯಾವುದೇ ನಿಮ್ಮ ಫ್ರೆಂಡ್ಸ್ ಬರ್ಡೇ ಮಿಸ್ ಕೂಡ ನೀವು ಮಾಡ್ಕೊಳ್ಳಲ್ಲ. ಓಕೆ, ಇಲ್ಲಿ ಡಾಟ್ಸ್ ಅಂತ ಹೇಳಿದ್ದೆ, ಇಲ್ಲಿ ನೋಡಿ ನೀವು ಡಾಟ್ಸ್ನ ಲೆಫ್ಟ್ ರೈಟನ್ನು ನೀವು ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ಲಾಕ್ ಸ್ಕ್ರೀನ್ ಆದ ನಂತರ ನೀವು ಜಸ್ಟ್ ಸ್ಲೈಡ್ನ ಮುಖಾಂತರ ಲಾಕ್ ಸ್ಕ್ರೀನ್ನ ಸ್ಲೈಡ್ ಮಾಡೋಕ್ಕಂಥ ಮುಖಾಂತರ ನೀವು ಈಸಿಯಾಗಿ ಓಪನ್ ಕ್ಲೋಸ್ ಕೂಡ ನೀವು ಮಾಡ್ಬೋದು. ಓಕೆ, ಇಲ್ಲಿ ಪರ್ಸ್ನಲೈಸ್ ಆಪ್ಷನ್ ಇದೆ, ನಿಮಗೆ ಲೆಫ್ಟಿಗೆ ಬೇಕಾ ರೈಟಿಗೆ ಬೇಕಾ ಡಾಟ್ಸು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೂ ಡ್ರೈವರ್ ಮೋಡ್ ಇದೆ, ಅದನ್ನು ನೀವು ಯೂಸ್ ಕೂಡ ಮಾಡ್ಬೋದು. ಓಕೆ, ನಾನು ಇಷ್ಟೆಲ್ಲ ಸೆಟ್ಟಿಂಗ್ಸ್ ಇದೆ, ನಾನು ಬ್ಯಾಕ್ ಬಂದೆ ಫ್ರೆಂಡ್ಸ್. ಓಕೆ, ಈಗ ನೀವು ನೋಡ್ಬೋದು ನನ್ನ ಲಾಸ್ಟ್ ಫೇವ್ರೇಟ್ ಆಪ್ಷನ್ಸ್ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಸಾಕಷ್ಟು ಅಂದರೆ ಸಾಕಷ್ಟು ಆ್ಯಪ್ಗಳು ಒಂದೇ ಆ್ಯಪ್ನಲ್ಲಿ ಅವೈಲಬಲ್ ಇದೆ. ಸಪೋಸ್ ನೀವು ನಿಯರೆಸ್ಟ್ ATM ನೀವು ನೋಡಬೇಕು ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೋಡಿ, ಇಲ್ಲಿ ನಿಯರೆಸ್ಟ್ ATM ನೀವು ವಿಸಿಬಲ್ ಕೂಡ ಮಾಡ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ಡಿಸ್ಟೆನ್ಸ್, ಪಾಪ್ಯುಲರ್ ಮತ್ತು ಓಪನ್ ನೌ ಅಂತ ಆಪ್ಷನ್ ಇದೆ. ಇವಾಗ ನಿಮಗೆ ಯಾವ ATM ಓಪನ್ ಇದೆ ಅಂತ ಚೆಕ್ ಮಾಡಬೇಕು ಅಂದರೆ ಓಪನ್ ನೌ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಜಸ್ಟ್ ಓಪನ್ ಆಗಿರೋ ATM ಡೀಟೇಲ್ಸ್ ಮಾತ್ರ ನಿಮಗೆ ಕೊಡುತ್ತೆ. ತುಂಬ ಒಳ್ಳೆ ಆ್ಯಪ್ ಕೂಡ. ನೋಡಿ, ಇಲ್ಲಿ ಬೇಕ್ರಿ ಇದೆ, ನೀವು ಬೇಕ್ರಿನ ಡೀಟೇಲ್ಸ್ ಚೆಕ್ ಮಾಡಬೇಕು, ನಿಯರೆಸ್ಟ್ ಬೇಕ್ರಿನ ನೀವು ಚೆಕ್ ಮಾಡಬೇಕು ಅಂದರೆ ಈಸಿಯಾಗಿ ನೀವು ಚೆಕ್ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾನು ಬ್ಯಾಕ್ ಬರ್ತೀನಿ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ಅಂತ ಆಪ್ಷನ್ ಇದೆ. ಈಗ ನೀವು ಬ್ಯಾಂಕ್ ಡೀಟೇಲ್ಸ್ ಬೇಕು, ನಿಯರೆಸ್ಟ್ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಬೇಕು, ನಿಯರೆಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬೇಕು ಅಂದರೆ ಬ್ಯಾಂಕ್ ಕೂಡ ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟು ಗ್ಯಾಸ್ ಸ್ಟೇಷನ್ ಇದೆ, ಹಾರ್ಡ್ವೇರ್ ಸ್ಟೋರ್ ಇದೆ, ಪಾರ್ಕಿಂಗ್ ಆಪ್ಷನ್ ಇದೆ, ಸ್ಟೋರ್ ಇದೆ, ಹಾಗೂ ಬ್ಯೂಟಿ ಸಲೂನ್ ಇದೆ. ಹೀಗೆ ನೋಡ್ಬೋದು ನೀವು ಸಾಕಷ್ಟು ಆ್ಯಪ್ಸ್ಗಳು ಈ ಒಂದೇ ಆ್ಯಪ್ನಲ್ಲಿ ಅವೈಲೇಬಲ್ ಇದೆ ಕೂಡ ಇದೆ ಫ್ರೆಂಡ್ಸ್. ಓಕೆ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನೀವು ಯಾವುದೋ ಒಂದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಹತ್ರ ಅಥವಾ ಹೈದರಾಬಾದ್ ಅಥವಾ ಚೆನ್ನೈ ಮೇಜರ್ ಸಿಟೀಸಲ್ಲಿದ್ದರೆ ನೀವು ಇಲ್ಲಿರೋ ಪ್ರತಿಯೊಂದು ಆ್ಯಪ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೀವು ಟ್ರಾವೆಲ್ ಏಜೆನ್ಸಿ ಇರ್ಬೋದು, ಟ್ರೈನ್ ಸ್ಟೇಷನ್ ಇರ್ಬೋದು, ಯಾವುದೇ ಇರ್ಬೋದು, ನೋಡಿ ಈ ಒಂದು ಆ್ಯಪ್ನ ಮುಖಾಂತರ
ಪ್ರತಿಯೊಂದು ಆ್ಯಪ್ಸ್ನ ನೀವು ಈಸಿಯಾಗಿ ಒಂದು ಟ್ರ್ಯಾಕ್ ಕೂಡ ಮಾಡ್ಬೋದು, ಅಥವಾ ಹ್ಯಾಂಡಲ್ ಕೂಡ ಮಾಡ್ಬೋದು. ಓಕೆ, ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನೀವು 30-40 ಆ್ಯಪ್ಸ್ನ ರೀಪ್ಲೇಸ್ ಕೂಡ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆ್ಯಪ್ ನಿಮ್ಮ ಮೊಬೈಲ್ ಸ್ಟೋರೇಜ್ ಕೂಡ ಕಮ್ಮಿ ಕೂಡ ತಗೊಳ್ಳುತ್ತೆ, ತುಂಬ ಬೆನಿಫಿಟ್ ಕೂಡ ನಿಮಗೆ ಆಗುತ್ತೆ. ತುಂಬ ಒಳ್ಳೆ ಆ್ಯಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಶೇರ್ ಮಾಡಿ, ಹಾಗೂ ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರೀವಿಯಸ್ಲಿ ತುಂಬ ವ್ಯೂವರ್ಸು ಕಾಮೆಂಟ್ಸ್ ಕೂಡ ಮಾಡ್ತಾಯಿದ್ರು, ನೀವು ಆ್ಯಪ್ನ ರಿವ್ಯೂ ಮಾಡ್ತಿದ್ದೀರ ಅಂದರೆ ಪ್ಲೀಸ್ ಆ್ಯಪ್ ಲಿಂಕ್ನ ಡೌನ್ ಸೈಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡಿ ಅಂತ ತಿಳಿಸ್ಕೊಟ್ಟಿರೋ. ಸೊ ನಾನು ಮುಂದೆ ಪ್ರತಿಯೊಂದು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸ್ನ ಆ್ಯಪ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಜನ ವ್ಯೂವರ್ಸ್ ಕೇಳ್ತಾಯಿದ್ರು, ನೋಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಓಲ್ಡ್ ವೀಡಿಯೋಸ್ನ ಲಿಂಕ್ ಕೂಡ ಕೊಡಿ, ಯಾವ್ದಾರು ಮಿಸ್ ಆಗಿರೋ ವೀಡಿಯೋಸನ್ನು ನಾವು ನೋಡಿ ಕೂಡ ನೋಡ್ಬೋದು, ತುಂಬ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ಸೊ ನೀವು ಮಾಡೋ ಪ್ರತಿಯೊಂದು ಸಜೆಷನ್ಸ್ ಆಗಿರ್ಬೋದು, ಅಥವಾ ನೀವು ಸಜೆಸ್ಟ್ ಮಾಡೋ ಒಂದು ಪ್ರತಿಯೊಂದು ಯಾವುದೇ ಒಪಿನಿಯನ್ಸ್ ಕೂಡ ಆಗಿರ್ಬೋದು, ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನಿಮ್ದು ಏನೇ ಸಜೆಷನ್ಸ್ ಇದ್ರು ಪ್ಲೀಸ್ ಕಾಮೆಂಟ್ ಸೆಕ್ಷನ್ಲ್ಲಿ ಅದನ್ನು ನೀವು ತಿಳಿಸಿ ಫ್ರೆಂಡ್ಸ್. ಓಕೆ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.